ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಎಂಟೈರ್ ಭಾರತದ ಎಕನಾಮಿಕಲ್ ಪರಿಸ್ಥಿತಿಯಲ್ಲಿ ಜಾಸ್ತಿ ಪರ್ಸೆಂಟೇಜ್ನಷ್ಟು ಅಥವಾ ಜಾಸ್ತಿ ಪ್ರತಿಶತದ ಭಾಗವನ್ನು ಹೊಂದಿರತಕ್ಕಂತಹ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್. ಇವತ್ತಿನ ವಿಡಿಯೋ ಮೂಲಕ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರತಕ್ಕಂತಹ ಆರು ಸ್ಟಾಕ್ಸ್ಗಳು, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು ಹಾಗೆ ಸ್ಮಾಲ್ ಕ್ಯಾಪ್, ಈ ಮೂರು ಕ್ಯಾಪಿಟಲೈಸೇಷನ್ ಅಲ್ಲಿ ಬರತಕ್ಕಂತಹ ಟಾಪ್ ಟೂ ಕಂಪನೀಸ್ಗಳು, ಇಂಡಿವಿಜುವಲ್ ಕ್ಯಾಪಿಟಲೈಸೇಷನ್ ಬರತಕ್ಕಂತಹ ಸ್ಟಾಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿರತಕ್ಕಂತಹ ಬದಲಾವಣೆಗಳೇನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ಆಸ್ ಅನ್ ಇನ್ವೆಸ್ಟರ್ ನಮ್ಗೆ ಅದರ ಬಗ್ಗೆ ಮಾಹಿತಿ ಇರಬೇಕು. ಅದನ್ನು ಕೂಡ ಇನಿಷಿಯಲ್ ಡಿಸ್ಕಷನ್ ಮಾಡಿ ಈ ಸ್ಟಾಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ ಹೋಗ್ತಾ ಇದ್ದೀನಿ. ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರೀಸೆಂಟ್ RBI ಡೇಟಾ ಪ್ರಕಾರ ಕ್ರೆಡಿಟ್ ಹಾಗೆ ಡೆಬಿಟ್ಗಳು, ಅಂದ್ರೆ ಎಷ್ಟು ಡೆಪಾಸಿಟ್ಸ್ಗಳು ಬರ್ತಾ ಇದೆ ಬ್ಯಾಂಕಿಗೆ, ಹಾಗೆ ಕ್ರೆಡಿಟ್ ಎಷ್ಟು ಕೊಟ್ಟಿದ್ದಾರೆ ಅವ್ರನ್ನ ಡೇಟಾವನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಬಹಳ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ಇದು ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ಡೇಟಾ ಪ್ರಕಾರ ಆಲ್ಮೋಸ್ಟ್ ಬ್ಯಾಂಕ್ ಕ್ರೆಡಿಟ್ ಏನಿದೆಯೋ 13.3% ಗ್ರೋತ್ ಕಂಡಿರುತ್ತೆ. ಹಾಗೆ 9.7% ಗ್ರೋತ್ ಓವರ್ಆಲ್ ಡೆಪಾಸಿಟ್ಸ್ ಅಲ್ಲಿ ಕಂಡು ಬಂದಿರುತ್ತೆ. ಇದನ್ ಪ್ರಕಾರ ಓವರ್ಆಲ್ ಅಮೌಂಟ್ಸ್ ಅಲ್ಲಿ ಅಂತ ಹೇಳೋದಾದ್ರೆ ಸುಮಾರು 123.81 ಲಕ್ಷ ಕೋಟಿಗಳಷ್ಟು ಓವರ್ಆಲ್ ಕ್ರೆಡಿಟ್ ಅಲ್ಲಿ ಬೆಳವಣಿಗೆ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ 169.61 ಲಕ್ಷ ಅಮೌಂಟ್ ಡೆಪಾಸಿಟ್ ಆಗಿರುತ್ತೆ. ಸೊ ಈ ಒಂದು ಮಾಹಿತಿ ನಮಗೆ ತಿಳಿಸ್ಕೊಡುತ್ತೆ. ಓವರ್ಆಲ್ ಏನಪ್ಪಾ ಅಂದ್ರೆ ಕ್ರೆಡಿಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕ್ರೆಡಿಟ್ ಜಾಸ್ತಿ ಕೊಡ್ತಾ ಇದಾರೆ ಬ್ಯಾಂಕ್ಸ್ ಗಳು, ಬಟ್ ಡೆಪಾಸಿಟ್ಸ್ಗಳು ಕಡಿಮೆ ಆಗ್ತಾ ಇದೆ ಸಿಗ್ನಿಫಿಕೆಂಟ್ಲಿ. ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ರೀಸನ್. ತುಂಬಾ ಇಂಪಾರ್ಟೆಂಟ್ ಒಂದು ಕಾರಣ ಇದೆ ಇದರ ಹಿಂದೆ. ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಆಗ್ತಾ ಎಕನಾಮಿಕಲ್ ಚೇಂಜಸ್ಗಳು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಯುದ್ಧ ಆಗಿರ್ಬೋದು ಅಥವಾ ಓವರ್ಆಲ್ ಕ್ರೂಡ್ ಆಲ್ ಆಗ್ತಕ್ಕಂಥ ವೇರಿಯೇಷನ್ಸ್ ಗಳಿರ್ಬೋದು, ಇದೆಲ್ಲ ಇನ್ಫ್ಲೇಷನ್ಗೆ ಅನುಗುಣವಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಇದೀವಿ. ಹಣದುಬ್ಬರ ಅಂತ ಹೇಳ್ತಾರೆ. ಸೊ ಯಾವಾಗೆಲ್ಲ ಹಣದುಬ್ಬರ ಜಾಸ್ತಿ ಆಗುತ್ತೋ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಓವರ್ಆಲ್ ಇಂಟ್ರೆಸ್ಟ್ ರೇಟ್ ಅನ್ನ ಶಾರ್ಟ್ ಅಪ್ ಮಾಡುತ್ತೆ ಅಥವಾ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ಈ ರೀತಿಯಾದಂತಹ ಸಮಯದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಐಡಿಯಲ್ಲಿ ಸ್ವಲ್ಪ ಸ್ಟ್ರಗಲ್ ಪಡುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ. ಓವರ್ಆಲ್ ಡೇಟಾ ಪ್ರಕಾರ ಅಂತ ಹೇಳೋದಾದ್ರೆ ನಿಫ್ಟಿ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಹೇಳ್ತಾರೆ, ನಿಫ್ಟಿ ಮೇನ್ ಇಂಡೆಕ್ಸ್ ಆಗಿರುತ್ತೆ. ಈ ಇಂಡೆಕ್ಸ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಡೌನ್ ಪರ್ಫಾರ್ಮ್ ಆಗಿದೆ ಅಥವಾ ಕೆಳಗಡೆಗೆ ಪರ್ಫಾರ್ಮ್ ಆಗಿರುತ್ತೆ ಬ್ಯಾಂಕಿಂಗ್ ಸೆಕ್ಟರ್. ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಕಳೆದ ಆಲ್ಮೋಸ್ಟ್ ಒಂದು 5-6 ವರ್ಷದ ಡೇಟಾ ಅಂತ ನೋಡೋದಾದ್ರೆ ನಿಫ್ಟಿ 50 ಇಂಡೆಕ್ಸ್ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿ ವಾಪಸ್ ಮೇಲೆ ಬಂದಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸುಮಾರು 76.67% ರಿಟರ್ನ್ ನಿಫ್ಟಿ 50 ಅಲ್ಲಿ ಬಂದಿದ್ರೆ, ಅದೇ ಬ್ಯಾಂಕ್ ನಿಫ್ಟಿ ಅಥವಾ ಓವರ್ ಆಲ್ ನಿಫ್ಟಿ ಇಂಡೆಕ್ಸ್ ಅಥವಾ ಓವರ್ ಆಲ್ ಬ್ಯಾಂಕ್ಗಳ ಒಂದು ಇಂಡೆಕ್ಸ್ ಅಂತ ಹೇಳೋದಾದ್ರೆ ಇದು ಬರೀ 52.06% ಮಾತ್ರ ಗ್ರೋತ್ ಕಂಡಿರುತ್ತೆ. ಬೆಂಚ್ ಮಾರ್ಕ್ ಇಂಡೆಕ್ಸ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಪರ್ಫಾರ್ಮ್ ಆಗಿಲ್ಲ ಅನ್ನೋದು ಒಂದ್ ಕಡೆಗಾದ್ರೆ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಾವು ಗಮನಿಸಬೇಕಾಗಿರೋದು, ಎಸ್ಪೆಷಲಿ ಒಂದು COVID-19 ಆದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಾದಂತಹ ಬೆನಿಫಿಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಥವಾ ಓವರ್ ಆಲ್ ಆಸ್ ಅನ್ ಎಕನಾಮಿ ಬೆಳಿಲಿಕ್ಕೆ ಸುಮಾರು ರೀತಿಯಾದಂತಹ ಕೆಲಸವನ್ನ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಇಂಡೆಕ್ಸ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬ್ಯಾಂಕ್ ನಿಫ್ಟಿ ಕಂಡಿಲ್ಲ. ಸೊ ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ, ಸುಮಾರು ಎಕನಾಮಿಕಲ್ ಕಾರಣಗಳಿದೆ. ಎಕನಾಮಿಕಲಿ ಸುಮಾರು ಚೇಂಜಸ್ಗಳು ಇವತ್ತಿನ ಮಟ್ಟಿಗೆ ಆಗ್ತಾ ಇರೋದ್ರಿಂದ ಅದರ ಡೈರೆಕ್ಟ್ ಪರಿಣಾಮ ಈ ಇಂಡಸ್ಟ್ರಿ ಮೇಲೆ ಬೀಳುತ್ತೆ. ಬಿಕಾಸ್ ಇದು ಡೈರೆಕ್ಟ್ ಫಿನಾನ್ಸ್ಗೆ ಸಂಬಂಧಪಟ್ಟಿರತಕ್ಕಂತಹ ಸೆಕ್ಟರ್ ಆಗಿರೋದ್ರಿಂದ. ಸೊ ಇದೇ ಕಾರಣಕ್ಕೆ ಇವತ್ತು ಈ ವಿಡಿಯೋನ ನಾವು ತಗೊಂಡಿರ್ತಕ್ಕಂಥದ್ದು. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಟಾಪ್ 6 ಸ್ಟಾಕ್ಸ್ಗಳು, 2 ಸ್ಟಾಕ್ಸ್ಗಳು ಲಾರ್ಜ್ ಕ್ಯಾಪ್ ಅಲ್ಲಿ ಇರತಕ್ಕಂಥದ್ದು, ಹಾಗೆ ಮಿಡ್ ಕ್ಯಾಪ್ ಅಲ್ಲಿ 2 ಸ್ಟಾಕ್ಸ್ಗಳು, ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬರತಕ್ಕಂತಹ 2 ಲಾರ್ಜೆಸ್ಟ್ ಸ್ಟಾಕ್ಸ್ಗಳು ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅದಷ್ಟೇ ಅಲ್ಲ, ಆ ಕಂಪನೀಸ್ ಗಳ ಸಂಪೂರ್ಣ ಫಿನಾನ್ಷಿಯಲ್ ಮಾಹಿತಿ, ಯಾವ ರೀತಿ ಕಂಪನಿ ಕೆಲಸ ಮಾಡ್ತಾ ಇದೆ, ಬಿಸ್ನೆಸ್ ಮಾಡಲ್ ಏನು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಇವಾಗ ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೆಯ ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಹೇಳೋದಾದ್ರೆ HDFC ಬ್ಯಾಂಕ್. ಎಂಟೈರ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಬಹಳ ದೊಡ್ಡ ಬ್ಯಾಂಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ತುಂಬಾ ದೊಡ್ಡ ಲಾರ್ಜ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರತಕ್ಕಂತಹ ಕಂಪನಿ. ರೀಸೆಂಟ್ ಆಗಿ ಬಂದಿರತಕ್ಕಂತಹ ನ್ಯೂಸ್ ಗಳೇನಿದೆ ಅಂದ್ರೆ HDFC ಅಂತ ಸಪರೇಟ್ ಆಗಿ ಇನ್ನೊಂದು ಕಂಪನಿ ಇತ್ತು, ಅಂದ್ರೆ NBFC ಅದು, ಹಾಗೆ ಈ ಬ್ಯಾಂಕ್ ಸಪರೇಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಬಟ್ ರೀಸೆಂಟ್ ದಿನಗಳ ಪ್ರಕಾರ ಮರ್ಜರ್ ಅನೌನ್ಸ್ ಮಾಡುತ್ತೆ HDFC ಹಾಗೆ HDFC ಬ್ಯಾಂಕಿನ ಮಿಡ್ಲ್ ಅಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂಸ್ ಆಗಿರುತ್ತೆ HDFC ಬ್ಯಾಂಕ್ ಇದು. HDFC ಬ್ಯಾಂಕಿನ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಇವರು ವರ್ಕಿಂಗ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಕ್ಕೆ ನಾನು ಇನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, COVID-19 ಆದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಾಳಾನೇ ಹೊಡ್ತಾ ಬಿದ್ದಿದೆ. ಬೇರೆ ಎಲ್ಲ ಇಂಡಸ್ಟ್ರಿಗೂ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ, ಪರಿಣಾಮ ಬೀರುತ್ತೆ. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಗೆ ಜನಗಳು ಹೊರಗಡೆಗೆ ಹೋಗ್ತಾ ಇಲ್ಲದ ಕಾರಣದಿಂದ ಸುಮಾರು ರೀತಿಯಾದಂತಹ ಪರಿಣಾಮಗಳು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಿದ್ದಿರುತ್ತೆ. ಬಟ್ ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಮೀರಿ ಆಲ್ಮೋಸ್ಟ್ ತನ್ನ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ ಆಬ್ವಿಯಸ್ಲಿ ಬ್ಯಾಂಕ್ಸ್ ಗಳು ಯಾವ ರೀತಿ ದುಡ್ಡು ಮಾಡುತ್ತೆ, ನಮ್ಮಂತಹ ಕಾಮನ್ ವ್ಯಕ್ತಿಗಳ ಹತ್ರ ಡೆಪಾಸಿಟ್ ತಗೊಳ್ತಾರೆ, ಅದೇ ರೀತಿಯಾಗಿ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕಾಮನ್ ವ್ಯಕ್ತಿಗಳಿಗೆ ಲೋನ್ ಕೊಡ್ತಾರೆ, ಲೆಂಡಿಂಗ್ ಮಾಡ್ತಾರೆ ಅಮೌಂಟ್ ಅನ್ನ. ಮಿಡ್ಲ್ ಅಲ್ಲಿ ಬರತಕ್ಕಂಥ ಇಂಟ್ರೆಸ್ಟ್ ಡಿಫರೆನ್ಸ್ ಅನ್ನ ಮಾರ್ಜಿನ್ ಅಂತ ಹೇಳ್ತಾರೆ ಇವರು. ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ. ಇದು ಜಾಸ್ತಿ ಇದ್ದಷ್ಟು ಯಾವುದೇ ಬ್ಯಾಂಕಿಗೆ ಒಳ್ಳೆಯದು. ಅಂದ್ರೆ ಆಸ್ ಅ
ಇರುತ್ತೆ ಕಳೆದ ಐದು ವರ್ಷದಲ್ಲಿ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಹಾಗೆ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ ಸ್ಟ್ರೆಂತ್ಸ್ ಗಳು ಅಂತ ಹೇಳೋದಾದ್ರೆ. ಇನ್ನು HDFC ಬ್ಯಾಂಕ್ಗೆ ಇರತಕ್ಕಂತಹ ಮೇಜರ್ ರಿಸ್ಕ್ ಅಂತ ಹೇಳೋದಾದ್ರೆ ಸದ್ಯಕ್ಕೆ ಈ ಒಂದು ಇಂಡಸ್ಟ್ರಿಯಲ್ಲಿ ಇರತಕ್ಕಂತಹ ಹ್ಯೂಜ್ ಕಾಂಪಿಟೇಷನ್, ಎಸ್ಪೆಷಲಿ SBI ಬ್ಯಾಂಕ್ ಏನಿದೆಯೋ ಡೈರೆಕ್ಟ್ ಕಾಂಪಿಟೇಟರ್ ಆಗಿರ್ತಾರೆ HDFC ಬ್ಯಾಂಕ್ಗೆ. ನೀವು ಗಮನಿಸ್ತಾ ಇರಬಹುದು ಈ ಡೇಟಾವನ್ನ. ಇಲ್ಲಿ SBI ಹಾಗೆ HDFC ಬ್ಯಾಂಕಿನ ಮಿಡ್ಲ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡಿರ್ತೀವಿ. ಓವರ್ ಆಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ಸ್ ವೈಸ್ ಅಂತ ಹೇಳೋದಾದ್ರೆ ಸುಮಾರು 26.64 ಲಕ್ಷ ಕೋಟಿಗಳಷ್ಟು ಲೋನ್ ಕೊಟ್ಟಿರುತ್ತೆ. HDFC ಬ್ಯಾಂಕ್ 17.86 ಲಕ್ಷ ಕೋಟಿಗಳಷ್ಟು ಆಗಿರುತ್ತೆ. ಇನ್ ಡೆಪಾಸಿಟ್ಸ್ ಅಲ್ಲಿ 38.47 ಲಕ್ಷ ಕೋಟಿಗಳಷ್ಟು ಡೆಪಾಸಿಟ್ಸ್ SBI ಅಲ್ಲಿ ಬಂದಿದ್ರೆ ಬರೀ 16.01 ಲಕ್ಷ ಕೋಟಿಗಳಷ್ಟು HDFC ಬ್ಯಾಂಕ್ ಅಲ್ಲಿ ಬಂದಿರುತ್ತೆ. ಇನ್ನ ಮೇನ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಪಾಯಿಂಟ್, ಆನುವಲೈಸ್ಡ್ ನೆಟ್ ಪ್ರಾಫಿಟ್ ಏನಿದೆಯೋ 22,562 ಕೋಟಿಗಳಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುತ್ತೆ. ಅದೇ HDFC ಬ್ಯಾಂಕ್ ಅಲ್ಲಿ ಅಂತ ಹೇಳಿದ್ರೆ 49,263 ಕೋಟಿಗಳಷ್ಟು ಆಗಿರುತ್ತೆ. ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಅಂತ ಇರುತ್ತೆ. ಸೊ ಬೇಸಿಕಲಿ ಇಷ್ಟು ಕ್ಯಾಪಿಟಲ್ ಮೇಂಟೈನ್ ಮಾಡಬೇಕು ಅಂತ RBI ಕಡೆಯಿಂದ ರೂಲ್ ಇರುತ್ತೆ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಈ ಒಂದು ಕ್ಯಾಪಿಟಲ್ ನ ಯೂಸ್ ಮಾಡ್ಕೊಳ್ಳುತ್ತೆ ಬ್ಯಾಂಕ್. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 13.23 ಆಗಿರುತ್ತೆ. ಹಾಗೆ HDFC ಆಲ್ಮೋಸ್ಟ್ 19.8% ನಷ್ಟು ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಇರುತ್ತೆ. ಹಾಗೆ ಇನ್ನೊಂದು ಮೇಜರ್ ಥ್ರೆಟ್ ಏನಪ್ಪಾ ಅಂತ ಅಂದ್ರೆ ಥ್ರೆಟ್ ಅಂತ ಹೇಳೋಕ್ಕಾಗಲ್ಲ, ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ನಾನು ಆಲ್ರೆಡಿ ಹೇಳಿದೆ HDFC ಬ್ಯಾಂಕ್ ಹಾಗೆ HDFC ಎರಡೂ ಮರ್ಜ್ ಆಗಿದೆ. ಸೊ ಓವರ್ ಆಲ್ HDFC ಸಪರೇಟ್ ಆಗಿ NBFC ಆಗಿ ಕೆಲಸ ಮಾಡ್ತಾ ಇತ್ತು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿ. ಬಟ್ HDFC ಬ್ಯಾಂಕ್ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿ ಕೆಲಸ ಮಾಡ್ತಾ ಇತ್ತು. ಎರಡೂ ಮರ್ಜ್ ಆಗಿ ಹೋಗಿದೆ. ಅಲ್ಲಿರೋ ಎಲ್ಲಾ ಬ್ಯಾಲೆನ್ಸ್ ಬುಕ್ಸ್ ಗಳು ಕೂಡ ಇದರಲ್ಲಿ ಬರುತ್ತೆ. ಸೊ ಆಟೋಮೆಟಿಕಲಿ ಎರಡೂ ಕಡೆ ಇರತಕ್ಕಂತಹ ಬ್ಯಾಲೆನ್ಸ್ ಬುಕ್ಸ್ ಗಳು ಮರ್ಜ್ ಆಗುತ್ತೆ. ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಸರ್ಟನ್ ರೂಲ್ಸ್ ಗಳು ಇರುತ್ತೆ. ಬೇಸಿಕಲಿ NBFC ಇದೇ ರೀತಿ ಕೆಲಸ ಮಾಡಬೇಕು ಅಂತ ರೂಲ್ ಗಳು ಇರುತ್ತೆ, ಹಾಗೆ ಬ್ಯಾಂಕಿಂಗ್ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಇರುತ್ತೆ. ಇದರಲ್ಲಿ ಎರಡರಲ್ಲೂ ಏರುಪೇರು ಆಗ್ತಕ್ಕಂತಹ ಒಂದು ವಿಷಯಗಳಿರುತ್ತೆ. ಸೊ ಇದನ್ನ ಮೀರಿ ಯಾವ ರೀತಿ ಕಂಪನಿ ಕೆಲಸ ಮಾಡುತ್ತೆ ಬರ್ತಕ್ಕಂತಹ ದಿನದಲ್ಲಿ ಅಂದ್ರೆ ನಾವು ಕಾದ್ ನೋಡಬೇಕಾಗಿದೆ. ಇವಾಗ HDFC ಬ್ಯಾಂಕಿನ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. HDFC ಬ್ಯಾಂಕ್ ಸದ್ಯದ ಮಟ್ಟಿಗೆ 1434 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷ್ಯೋ 20.1, ಡೆಟ್ ಟು ಇಕ್ವಿಟಿ 7.22. ಕಳೆದ ಐದು ವರ್ಷದಲ್ಲಿ 13.16% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಸದ್ಯದ ಮಟ್ಟಿಗೆ 16.63 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 1.12% ನಷ್ಟು ಆಲ್ಮೋಸ್ಟ್ ನೆಗ್ಲಿಜಿಬಲ್ ರಿಟರ್ನ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಪಾಸಿಟಿವ್ ರಿಟರ್ನ್ ಆಗಿರುತ್ತೆ. ಹಾಗೆ ಕಳೆದ ಐದು ವರ್ಷದಲ್ಲಿ 9.93% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200-day ಮೂವಿಂಗ್ ಆವರೇಜ್ 1421 ಇರುತ್ತೆ. ಮೂವಿಂಗ್ ಆವರೇಜ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡತಕ್ಕಂತಹ ವಿಡಿಯೋ ಇದೆ, ಅದ್ರ ಬಗ್ಗೆ ಡೀಟೇಲ್ ಅನ್ನ ನೀವು ತಿಳ್ಕೋಬಹುದು ಮೂವಿಂಗ್ ಆವರೇಜ್ ಅನ್ನ ಯಾವ ರೀತಿ ಅನಲೈಸ್ ಮಾಡೋದು ಅಂತ ಹೇಳ್ಕೊಂಡು. ಸೊ ಸದ್ಯಕ್ಕೆ 200-day ಮೂವಿಂಗ್ ಆವರೇಜ್ 1421 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಮೂವಿಂಗ್ ಆವರೇಜ್ ಮೇಲೆ ಕ್ರಾಸ್ ಆಗಿರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI 14 59.2 ಇದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ನಾವು ವಿಡಿಯೋ ಮಾಡಿದೀವಿ RSI ಯಾವ ರೀತಿ ಅನಲೈಸ್ ಮಾಡೋದು ಅಂತ ಹೇಳ್ಕೊಂಡು. ಇವಾಗ ಸದ್ಯಕ್ಕೆ 59.2 RSI ಇರುತ್ತೆ. ಇದು 60 ಮೇಲೆ ಕ್ರಾಸ್ ಆಯಿತು ಅಂತಂದ್ರೆ ಪಾಸಿಟಿವ್ ಮೊಮೆಂಟಮ್ ಅಥವಾ ಪಾಸಿಟಿವ್ ಸ್ಟ್ರೆಂತ್ ಪ್ರೈಸ್ ಅಲ್ಲಿ ಬರತಕ್ಕಂತಹ ಚಾನ್ಸ್ ಇರುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ನಮ್ಮಲ್ಲಿರತಕ್ಕಂತಹ ಎರಡನೇ ದಿಗ್ಗಜ ಕಂಪನಿ ಅಂದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ SBI. ಎಲ್ರಿಗೂ ಗೊತ್ತಿರತಕ್ಕಂತಹ ಬ್ಯಾಂಕ್, ಬಿಕಾಸ್ ಬಹಳ ಹಳೆಯ ಕಾಲದಿಂದ ತುಂಬಾ ದಿನದಿಂದ ಇರತಕ್ಕಂತಹ ಬ್ಯಾಂಕ್ SBI ಬ್ಯಾಂಕ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ 23% ನಷ್ಟು ಮಾರ್ಕೆಟ್ ಶೇರ್ ಗಳನ್ನ ಅಸೆಟ್ಸ್ ಗಳಲ್ಲಿ ಹೊಂದಿದ್ರೆ ಕಂಪನಿ, 25% ನಷ್ಟು ಟೋಟಲ್ ಲೋನ್ಸ್ ಗಳಲ್ಲಿ ತನ್ನ ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಡೆಪಾಸಿಟರಿ ಮಾರ್ಕೆಟ್ ಅಲ್ಲಿ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 1806 ಸ್ಟಾರ್ಟ್ ಆದಂತಹ ಕಂಪನಿ ಇದು. ಅದಾದ್ಮೇಲೆ ಬೇರೆ ಬೇರೆ ಕಂಪನೀಸ್ ಗಳು ಸ್ಟೇಟ್ ವೈಸ್ ಇರತಕ್ಕಂತಹ ಒಂದು ಬ್ಯಾಂಕ್ಸ್ ಗಳು ಕೂಡ ಮರ್ಜರ್ ಆಗಿ ಇವತ್ತಿನ ಕಂಡೀಷನ್ ಗೆ ಸೆಂಟ್ರಲೈಸ್ಡ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ಳುತ್ತೆ ಇವತ್ತಿನ ಕಾಲಕ್ಕೆ. ಹಾಗೆ ಸುಮಾರು 2.5 ಲಕ್ಷ ಎಂಪ್ಲಾಯೀಸ್ ಗಳನ್ನ ಇವತ್ತಿನ ಕಾಲಕ್ಕೆ ಹೊಂದೋದ್ರ ಮೂಲಕ ಇಡೀ ಭಾರತದಲ್ಲಿ 5ನೇ ಜಾಸ್ತಿ ಈ ಒಂದು ಎಂಪ್ಲಾಯೀಸ್ ಗಳನ್ನ ಹೊಂದಿರತಕ್ಕಂತಹ ಎಂಪ್ಲಾಯರ್ ಅಂತ SBI ಕರೆಸ್ಕೊಳ್ಳುತ್ತೆ. ಕಂಪನಿಗೆ ಎರಡು ಮೇಜರ್ ಸ್ಟ್ರೆಂತ್ಸ್ ಗಳಿದೆ. ಒಂದು ಬ್ರ್ಯಾಂಡ್, ಅಫ್ ಕೋರ್ಸ್ ಈ ಒಂದು ಬ್ರ್ಯಾಂಡ್ ಇರತಕ್ಕಂತಹ ಟ್ರಸ್ಟ್ ಏನಿದೆಯೋ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಕಾಲಕ್ಕೆ SBI ಅಂತಂದ್ರೆ ಜನಗಳು ನಂಬುತ್ತಾರೆ. 0.1 ಪಾಯಿಂಟ್ ಅಂತ ಹೇಳೋದಾದ್ರೆ ಇವ್ರಿಗೆ ಇರತಕ್ಕಂತಹ ಮಾರ್ಕೆಟ್ ಪೊಸಿಷನಿಂಗ್. ಇವತ್ತಿನ ಕಾಲಕ್ಕೆ ಸುಮಾರು 22,226 ಡಿಫ್ರೆಂಟ್ ನೆಟ್ವರ್ಕ್ಸ್ ಗಳನ್ನ ಹೊಂದಿದ್ದಾರೆ. ಫ್ರಾಂಚೈಸಿ ಬಹಳ ಸ್ಟ್ರಾಂಗ್ ಇರುತ್ತೆ ಇವ್ರದ್ದು. ಹಾಗೆ 227 ಬ್ರಾಂಚಸ್ ಗಳನ್ನ ಡಿಫ್ರೆಂಟ್ 30 ಕಂಟ್ರೀಸ್ ಗಳಲ್ಲಿ ಅಥವಾ 30 ದೇಶಗಳಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಒಂದು ಕೆಲಸ ಮಾಡ್ತಾ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಒನ್ ಆಫ್ ದ ಹ್ಯೂಜ್ ನೆಟ್ವರ್ಕ್ ಅನ್ನ ಹೊಂದಿರೋದು, ಹಾಗೆ ಇವರ ಬ್ರ್ಯಾಂಡ್ ಇರತಕ್ಕಂತಹ ವ್ಯಾಲ್ಯೂ ಇವ್ರಿಗೆ ಇರತಕ್ಕಂತಹ ಮೇಜರ್ ಸೆನ್ಸ್ ಆಗಿರುತ್ತೆ. ಹಾಗೆ 65,000 ATMs ಗಳನ್ನ ಹೊಂದಿದೆ ಕಂಪನಿ. ಅಷ್ಟೇ ಅಲ್ಲ, 12,872 ಆಟೋಮೇಟೆಡ್ ಡೆಪಾಸಿಟ್ಸ್ ಹಾಗೆ ವಿಡ್ರಾವಲ್ ಮಷೀನ್ಸ್ ಗಳನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಕಾಲಕ್ಕೆ. ಇದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ರೀಸೆಂಟ್ ದಿನಗಳಲ್ಲಿ ಡೆಪಾಸಿಟ್ರೀಸ್ ಅಥವಾ ಓವರ್ ಆಲ್ ಡೆಪಾಸಿಟ್ಸ್ ಗಳಿದೆಯೋ ಬ್ಯಾಂಕ್ ಅಲ್ಲಿ ಆಗಿರತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಆಲ್ಮೋಸ್ಟ್ 10% ನಷ್ಟು ಗ್ರೋತ್ ಅನ್ನ ಡೆಪಾಸಿಟ್ಸ್ ಅಲ್ಲಿ ಈ ಬ್ಯಾಂಕ್ ಕಂಡಿರುತ್ತೆ. ಸುಮಾರು 40,51,000 ಕೋಟಿಗಳಿಗಿಂತ ಜಾಸ್ತಿ ಒಂದು ಅಮೌಂಟ್ ಆಗಿರುತ್ತೆ ಇದು ಡೆಪಾಸಿಟ್ಸ್ ಅಲ್ಲಿ. ಒನ್ ಆಫ್ ದ ಹ್ಯೂಜ್ ಡೆಪಾಸಿಟ್ಸ್ ಅನ್ನ ಹೊಂದಿರೋದು, ಹಾಗೆ ಕನ್ಸಿಡರಬಲಿ ಗ್ರೋತ್ ಆಗ್ತಾ ಇರೋದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು SBI ಬ್ಯಾಂಕಿಗೆ. ಇದಷ್ಟೇ ಅಲ್ಲ, NIM ಅಂತ ಒಂದು ಫ್ಯಾಕ್ಟರ್ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬರತಕ್ಕಂತಹ ಒಂದು ರೇಷಿಯೋ ಅಂತ ಹೇಳ್ಬೋದು. ಇದನ್ನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್, ನಾನು ಆಲ್ರೆಡಿ ಹೇಳಿದೆ ಇಂಟ್ರೆಸ್ಟ್ ಗಳ ಮೂಲಕನೇ ಬ್ಯಾಂಕ್ ಗಳು ದುಡ್ಡು ಮಾಡುತ್ತೆ ಅಂತ ಹೇಳ್ಕೊಂಡು. ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ ಅವರು
ಕೊಡ್ತಕ್ಕಂತಹ ಅಂದ್ರೆ ಓವರ್ ಆಲ್ ಡೆಪಾಸಿಟ್ಸ್ ಬಗ್ಗೆ ಕೊಡ್ತಕ್ಕಂತಹ ಇಂಟ್ರೆಸ್ಟ್ ಹಾಗೆ ತಗೊಳ್ತಕ್ಕಂತಹ ಇಂಟ್ರೆಸ್ಟ್ ಏನಿದೆಯೋ ಲೋನ್ ಕೊಟ್ಬಿಟ್ಟು ಅದೆರಡರ ಮಿಡ್ಲಲ್ಲಿ ಇರತಕ್ಕಂತಹ ಡಿಫ್ರೆನ್ಸ್ ಅಫ್ಕೋರ್ಸ್ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಯಾವುದೇ ಬ್ಯಾಂಕ್ಗೂ ಈ ಒಂದು ಪರ್ಟಿಕ್ಯುಲರ್ NIM ಅಲ್ಲಿ ತುಂಬಾ ಸಿಗ್ನಿಫಿಕೆಂಟ್ ಗ್ರೋತ್ ಈ ಬ್ಯಾಂಕ್ ಅಂಡ್ರದನ್ನ ಗಮನಿಸಬಹುದು ನಾವು ಕಂಪೇರಿಂಗ್ ಟು ದ ಲಾಸ್ಟ್ ಇಯರ್ ನೀವು ನೋಡ್ತಾ ಇರಬಹುದು ಇಲ್ಲಿ ಹೋಮ್ ಲೋನ್ಸ್ ಅಲ್ಲಿ ಸುಮಾರು 11.49% ನಷ್ಟು ಗ್ರೋತ್ ಕಂಡಿದ್ರೆ NIM ಅಲ್ಲಿ ಆಲ್ಮೋಸ್ಟ್ 3.7% ನಷ್ಟು ಗ್ರೋತ್ ಅನ್ನ ಆಟೋ ಲೋನ್ಸ್ ಗಳಲ್ಲಿ ಅಂದ್ರೆ ಆಟೋಮೊಬೈಲ್ ಸಂಬಂಧಪಟ್ಟಿರತಕ್ಕಂಥ ಲೋನ್ಸ್ ಗಳಲ್ಲಿ ಅದರ್ ಪರ್ಸನಲ್ ಲೋನ್ಸ್ ಅಲ್ಲಿ 24.39% ಹಾಗೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಲ್ಲಿ ಆಲ್ಮೋಸ್ಟ್ 10 BPS ನಷ್ಟು ಗ್ರೋತ್ ಓವರ್ ಆಲ್ ಈ ಕಂಪನಿ ಕಂಡಿರುತ್ತೆ ಡೊಮೆಸ್ಟಿಕಲಿ ಅಂತ ಹೇಳೋದಾದ್ರೆ. ಇನ್ನು ಆ ಕಂಪನಿಗೆ ಇರತಕ್ಕಂತಹ ಮೇಜರ್ ರಿಸ್ಕ್ ಅಂತಂದ್ರೆ ಎದುರಿಗಿರತಕ್ಕಂತಹ ಎಕನಾಮಿಕಲ್ ಚೇಂಜಸ್ ಗಳಾಗ್ತಾ ಇರತಕ್ಕಂತಹ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇರ್ತದಿರ್ಬೋದು ಅಥವಾ ಓವರ್ ಆಲ್ ಈ ಒಂದು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಗಳಿರ್ಬೋದು ಈ ಇಶ್ಯೂಸ್ ಗಳೆಲ್ಲ ಪರಿಣಾಮ ಡೈರೆಕ್ಟ್ ಈ ಒಂದು ಕಂಪನೀಸ್ ಗಳ ಮೇಲೆ ಬೀರುತ್ತೆ. ಇದಂತೆ ಅಲ್ಲ ಬೇರೆ ಯಾವುದೇ ಒಂದು ಫಿನಾನ್ಸ್ ಕಂಪನಿಗಾದ್ರೂ ಡೈರೆಕ್ಟ್ ಆಗಿ ಬೀರುತ್ತೆ ಬಿಕಾಸ್ ಫಿನಾನ್ಷಿಯಲ್ ವ್ಯವಹಾರಗಳನ್ನ ಮಾಡ್ತಾ ಇರತಕ್ಕಂಥ ಕಂಪನೀಸ್ ಗಳು ಡೆಫಿನೆಟ್ಲಿ ಇದ್ರ ಮೇಲೆ ಡೈರೆಕ್ಟ್ ಪರಿಣಾಮವನ್ನು ಬೀರುತ್ತೆ. ಅಟ್ ದ ಸೇಮ್ ಟೈಮ್ SBI ಕಾಸಾ ರೇಷಿಯೋ ಅಂತ ಹೇಳ್ತಾರೆ, ಇದು ಕೂಡ ಒನ್ ಆಫ್ ದ ಫಿನಾನ್ಷಿಯಲ್ ರೇಷಿಯೋ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಬ್ಯಾಂಕ್ ಗಳು ಅಂತ ಹೇಳೋದಾದ್ರೆ. ಕಾಸಾ ಅಂತ ಅಂದ್ರೆ ಬೇಸಿಕಲಿ ಕರೆಂಟ್ ಅಕೌಂಟ್, ಸಿ ಅಂದ್ರೆ ಕರೆಂಟ್ ಅಕೌಂಟ್, ಆಮೇಲೆ SA ಅಂತ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ಕೊಂಡು ಐಡಿಯಲಿ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು. ಬಟ್ ಫಿನಾನ್ಷಿಯಲ್ ಇಯರ್ 2021 ಅಲ್ಲಿ 46% ಇದ್ದಂತಹ ಕಾಸಾ ರೇಷಿಯೋ ಇದು 2022 ಅಷ್ಟೊತ್ತಿಗೆ 45% ಆಗಿರುತ್ತೆ. ಅಂದ್ರೆ ಸಿಗ್ನಿಫಿಕೆಂಟ್ ಬೆಳವಣಿಗೆನೂ ಆಗಿಲ್ಲ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕುಸಿತವನ್ನು ಕಂಡಿರುತ್ತೆ ಕಾಸಾ ರೇಷಿಯೋದಲ್ಲಿ. ಇದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಸದ್ಯದ ಮಟ್ಟಿಗೆ SBI ಆಗಿರುತ್ತೆ. ಇವಾಗ SBI ಬ್ಯಾಂಕ್ ನ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. SBI ಬ್ಯಾಂಕ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 528, ಪಿ ರೇಷಿಯೋ 13.3, ಡೆಟ್ ಟು ಇಕ್ವಿಟಿ ರೇಷಿಯೋ 14.8 ಇದು ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 4.7% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ, ರಿಟರ್ನ್ ಆನ್ ಇಕ್ವಿಟಿ 12.2, ಹಾಗೆ ಕಳೆದ 1 ವರ್ಷದಲ್ಲಿ 19.66% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 11.77% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200-ಡೇ ಮೂವಿಂಗ್ ಅವರೇಜ್ 469.58, ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ ಇದಕ್ಕಿಂತ ಜಾಸ್ತಿ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಹಾಗಾಗಿ ನಾವು ಪಾಸಿಟಿವ್ ಸ್ಟ್ರೆಂತ್ ಇಂಡಿಕೇಟ್ ಆಗುತ್ತೆ ಅಂತ ಹೇಳ್ಬೋದು 200-ಡೇ ಮೂವಿಂಗ್ ಅವರೇಜ್ ಪ್ರಕಾರ. RSI 74. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಒಂದು ಪಾಸಿಟಿವ್ ಸ್ಟ್ರೆಂತ್ ಇದ್ರೂ ಕೂಡ RSI ಅಲ್ಲಿ 60 ಮೇಲೆ ಟ್ರೇಡ್ ಆಗ್ತಾ ಇದೆ, ಬಟ್ 70 ಮೇಲೆ ಹೋಗಿರೋದ್ರಿಂದ ಓವರ್ ಬಾಟ್ ಕಂಡೀಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ಜಾಸ್ತಿ ಜನಗಳು ಬೈ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇದ್ರ ಪ್ರಕಾರ ಅವರಲ್ಲಿ 60 ಮೇಲೆ ಸಸ್ಟೇನ್ ಆಗೋರ್ಗು ಪಾಸಿಟಿವ್ ಸ್ಟ್ರೆಂತ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಈಗ ಪ್ರೆಸೆಂಟ್ ಕಂಡೀಷನ್ ಇದು ಓವರ್ ಬಾಟ್ ಕಂಡೀಷನ್ ರೀಚ್ ಆಗಿದೆ ಅಂತ ನಾವು ಹೇಳ್ಬೋದು. ವೆಲ್, ಸೋ ಫಾರ್ ಲಾರ್ಜ್ ಕ್ಯಾಪ್ ಗೆ ಸಂಬಂಧಪಟ್ಟಿರತಕ್ಕಂತಹ 2 ಟಾಪ್ ಕಂಪನೀಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಮಿಡ್ ಕ್ಯಾಪ್ ಗೆ ಬಂದ ಹಾಗೆ ಅಥವಾ ಮಿಡ್ ಕ್ಯಾಪಿಟಲೈಸೇಷನ್ ಬರತಕ್ಕಂತಹ ಟಾಪ್ 2 ಬ್ಯಾಂಕ್ಸ್ ಗಳು ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಇಷ್ಟಿರತಕ್ಕಂತಹ ಮೊದಲನೆಯ ಮಿಡ್ ಕ್ಯಾಪ್ ಗೆ ಸಂಬಂಧಪಟ್ಟಿರತಕ್ಕಂತಹ ಲಾರ್ಜ್ ಕಂಪನಿ ಅಥವಾ ಟಾಪ್ ಕಂಪನಿ ಅಂತ ಹೇಳೋದಾದ್ರೆ ಕೆನರಾ ಬ್ಯಾಂಕ್. ಆಲ್ಮೋಸ್ಟ್ ರೂರಲ್ ಏರಿಯಾಸ್ ಗಳಲ್ಲಿರತಕ್ಕಂಥವ್ರಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂತಹ ಬ್ಯಾಂಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಕಾಲಕ್ಕೆ ಅಂತ ಕಂಪೇರ್ ಮಾಡ ನೋಡೋದಾದ್ರೆ ಸುಮಾರು 100 ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಆಗಿರುತ್ತೆ ಕೆನರಾ ಬ್ಯಾಂಕ್. ಅಷ್ಟೇ ಅಲ್ಲ, 2020 ಏಪ್ರಿಲ್ ಅಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಜೋಡಿ ಮರ್ಜ್ ಆಗಿ ಬ್ಯಾಂಕ್ ಓವರ್ ಆಲ್ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ 4ನೇ ಮೇಜರ್ ಬ್ಯಾಂಕ್ ಆಗಿ ಬರುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಸ್ ಗಳು ಅಂತ ಹೇಳೋದಾದ್ರೆ 4ನೇ ಮೇಜರ್ ಬ್ಯಾಂಕ್ ಆಗಿ ನಿಂತ್ಕೊಳ್ಳುತ್ತೆ ಕೆನರಾ ಬ್ಯಾಂಕ್. ಸೋ ಫಾರ್ ಸುಮಾರು 9,800 ಬ್ರಾಂಚ್ ಗಳನ್ನ ಕೆನರಾ ಬ್ಯಾಂಕ್ ಹೊಂದಿದ್ರೆ ಬರೀ ಭಾರತದಲ್ಲಷ್ಟೇ ಅಲ್ಲ, ಇವನ್ ಹೊರಗಡೆ ಕಂಟ್ರೀಸ್ ಗಳು ಲೈಕ್ ನ್ಯೂಯಾರ್ಕ್, ಲಂಡನ್, ಈ ರೀತಿಯಾದಂತಹ ಬೇರೆ ಕಂಟ್ರೀಸ್ ಗಳಲ್ಲೂ ಕೂಡ ತನ್ನ ಆಪರೇಷನ್ಸ್ ಗಳನ್ನ ಹೊಂದಿದೆ ಈ ಕಂಪನಿ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಓವರ್ ಆಲ್ ಕೆನರಾ ಬ್ಯಾಂಕ್ ಏನಿದೆಯೋ ಸ್ಟ್ರಾಟಜಿಕ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಬ್ಯಾಂಕ್ ಆಗಿರುತ್ತೆ ಗವರ್ಮೆಂಟ್ ಗೆ. ಏನಕ್ಕೆ ಅಂತ ಕೇಳ್ಬೋದು ನೀವು, ಗವರ್ಮೆಂಟ್ ಇವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ 62.93% ನಷ್ಟು ಸುಮಾರು ಮೇಜರ್ ಪೋರ್ಷನ್, ಮೇಜರ್ ಸ್ಟೇಕ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಹೊಂದಿರುತ್ತೆ. ಇದೇ ಕಾರಣಕ್ಕೇನೆ ಕಳೆದ 5 ವರ್ಷಗಳಲ್ಲಿ ಸುಮಾರು 20,701 ಕೋಟಿಗಳಷ್ಟು ಅಮೌಂಟ್ ಏನಿದೆಯೋ ಇನ್ಫ್ಯೂಸ್ ಮಾಡಿರುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಕೆನರಾ ಹಾಗೆ ಸಿಂಡಿಕೇಟ್ ಬ್ಯಾಂಕ್ ಎರಡು ಮರ್ಜ್ ಆದ್ಮೇಲೆ ಅಂತ ಹೇಳೋದಾದ್ರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ಇರತಕ್ಕಂಥದ್ದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆಗೆ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್, ಮೋರ್ ದನ್ 100 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರೋದ್ರಿಂದ ಇದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ಸ್ ಗಳಾಗಿರುತ್ತೆ ಕಂಪನಿಗೆ. ಇನ್ನು ವೀಕ್ನೆಸ್ ಅಂತ ಹೇಳೋದಾದ್ರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ಬೋದು, ಕೆನರಾ ಬ್ಯಾಂಕ್ ಏನಿದೆಯೋ ಅಷ್ಟೊಂದು ಬ್ರ್ಯಾಂಡ್ ಅಂತ ಹೇಳೋದಾದ್ರೆ ಜಾಸ್ತಿ ಮಾರ್ಕೆಟಿಂಗ್ ಮಾಡಿಲ್ಲ ಇವರು. ಇವತ್ತಿನ ಕಾಲಕ್ಕೆ ಕೆನರಾ ಬ್ಯಾಂಕ್ ಸೌತ್ ಇಂಡಿಯಾದಲ್ಲಿ ಬಹಳ ಫೇಮಸ್, ಬಟ್ ಇದೆ ನಾರ್ತ್ ಇಂಡಿಯಾಗಳಲ್ಲಿ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಕೆನರಾ ಬ್ಯಾಂಕ್ ಅಷ್ಟೊಂದು ಫೇಮಸ್ ಇಲ್ಲ. ಬಿಕಾಸ್ ಆಫ್ ದಿಸ್, ಈ ಒಂದು ಪರ್ಟಿಕ್ಯುಲರ್ ರೀಸನ್, ಒಂದ್ ಕಡೆಯಿಂದ ಜಿಯೋಗ್ರಫಿಕಲ್ ರಿಸ್ಕ್ ಅನ್ನ ತಂದ್ಕೊಡುತ್ತೆ ಕಂಪನಿಗೆ. ಅಂದ್ರೆ ಕಾನ್ಸಂಟ್ರೇಷನ್ ರಿಸ್ಕ್ ಬರೀ ಸೌತ್ ಇಂಡಿಯಾ ಮೇಲೆ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಜಿಯೋಗ್ರಫಿಕಲ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ NPA ಅನ್ನೋ ಒಂದು ಪ್ಯಾರಾಮೀಟರ್ ಕೂಡ ಬರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಸೆಟ್ ಬಟ್ ಸ್ಟಿಲ್ ಪರ್ಫಾರ್ಮಿಂಗ್ ಆಗ್ತಾ ಇರತಕ್ಕಂತಹ ಅಸೆಟ್ಸ್ ಗಳನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತಾರೆ. ಈ NPA ಗೆ ಕಡಿಮೆ ಇದ್ದಷ್ಟು ಒಳ್ಳೇದು ಬ್ಯಾಂಕ್ಸ್ ಅಲ್ಲಿ. ಬಟ್ ಕಳೆದ 5 ವರ್ಷಗಳಿಂದ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿ 7.51% ಅಲ್ಲಿ ಕಂಪನಿಯ NPAs ಗಳಾಗಿರುತ್ತೆ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳಾಗಿರುತ್ತೆ. ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಥವಾ ರಿಸ್ಕ್ ಪಾಯಿಂಟ್ ಅಂತ ಕಂಪನಿಲಿ ಹೇಳೋದಾದ್ರೆ. ಇವಾಗ ಕೆನರಾ ಬ್ಯಾಂಕಿನ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು,
ಕೆನರಾ ಬ್ಯಾಂಕ್ ಸದ್ಯದ ಮಟ್ಟಿಗೆ 222 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 5.12, ಡೆಟ್ ಟು ಇಕ್ವಿಟಿ 16.16 ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ 11.24% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡ್ ಕಂಡಿದ್ರೆ ಕಂಪನಿ, ರಿಟರ್ನ್ ಆನ್ ಇಕ್ವಿಟಿ 9.23 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 48.55% ನಷ್ಟು ಪಾಸಿಟಿವ್ ರಿಟರ್ನ್ ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ -8.29% ನಷ್ಟು ಕಂಪೌಂಡ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ. ಸೊ 200 ಡೇ ಮೂವಿಂಗ್ ಆವರೇಜ್ 203.94 ಡೆಫಿನೆಟ್ಲಿ ಇದ್ರ ಪ್ರಕಾರ ಸದ್ಯದ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇರೋದ್ರಿಂದ 200 ಡೇ ಮೂವಿಂಗ್ ಆವರೇಜ್ ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನ ಪಾಸಿಟಿವ್ ಸ್ಟ್ರೆಂತ್ ಇಂಡಿಕೇಟ್ ಆಗುತ್ತೆ ಅಂತ ನಾವು ಹೇಳಬಹುದು. ಹಾಗೆ RSI 68.1 60ರ ಮೇಲೆ ಸಸ್ಟೈನ್ ಆಗ್ತಾ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ RSI ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಹೆಸರು ಇರತಕ್ಕಂತಹ ಎರಡನೇ ಲಾರ್ಜ್ ಮಿಡ್ ಕ್ಯಾಪ್ ಸ್ಟಾಕ್ ಅಂತ ಹೇಳೋದಾದ್ರೆ IDFC ಫಸ್ಟ್ ಹೆಸರಲ್ಲೇ ಇದೆ. IDFC ಫಸ್ಟ್ ಬ್ಯಾಂಕ್ ಏನಿದೆಯೋ 2018ರಲ್ಲಿ IDFC ಸ್ಟಾರ್ಟ್ ಮಾಡಿರ್ತಕ್ಕಂತಹ ಬ್ಯಾಂಕ್. ಹಾಗೆ ಅರ್ಶ್ವಾಯಿಲ್ ಕ್ಯಾಪಿಟಲ್ ಫಸ್ಟ್ ಜೋಡಿ ಇವರು ಮರ್ಜರ್ ಆದ್ಮೇಲೆ ಇದಕ್ಕೆ ಫಸ್ಟ್ ಅನ್ನೋದು ಕೂಡ ಇಂಡಿಕೇಟ್ ಆಗಿದೆ. ಅಥವಾ ಫಸ್ಟ್ ಅನ್ನೋದು ಕೂಡ ಇನ್ಕ್ಲೂಡ್ ಆಗುತ್ತೆ. IDFC ಫಸ್ಟ್ ಅಂತ ಕರೆಸ್ಕೊಳ್ತೇವೆ ಬ್ಯಾಂಕ್. ಮಟ್ಟಿಗೆ 641 ಬ್ರಾಂಚ್ ಗಳು ಹಾಗೆ 719 ATMs ಗಳನ್ನ ಈ ಕಂಪನಿ ಹೊಂದಿದ್ರೆ ಕಂಪನಿ ಕಳೆದ 5 ವರ್ಷದಲ್ಲಿ ಸುಮಾರು 15% ನಷ್ಟು ರೆವಿನ್ಯೂ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕನ್ಸಿಸ್ಟೆಂಟ್ ಆಗಿ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಕಾಸಾ ರೇಷಿಯೋ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಕಾಸಾ ರೇಷಿಯೋ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಸಿಗ್ನಿಫಿಕೆಂಟ್ ಗ್ರೋತ್ ಕಂಡಿರುತ್ತೆ. ಕಳೆದ ವರ್ಷ ಇದು 41.5% ಇತ್ತು ಫೈನಾನ್ಶಿಯಲ್ 2021 ಅಲ್ಲಿ, ಇವತ್ತಿನ ಕಂಡೀಷನ್ ಗೆ 49% ಜಾಸ್ತಿ ಇರುತ್ತೆ. ಕಾಸಾ ರೇಷಿಯೋದಲ್ಲಿ ಕಂಡಿರತಕ್ಕಂಥ ಸಿಗ್ನಿಫಿಕೆಂಟ್ ಗ್ರೋತ್, ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಅಲ್ಲಿ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ಕಂಪನಿಯ ವರ್ಕಿಂಗ್ ಎಫಿಷಿಯನ್ಸಿನ, ಅಟ್ ದ ಸೇಮ್ ಟೈಮ್ ಆಪರೇಟಿಂಗ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತಾ ಇದೆ. ಕಂಪನಿಯ ವರ್ಕಿಂಗ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇರೋದನ್ನ ಈಸಿಯಾಗಿ ಇಲ್ಲಿ ಗಮನಿಸಬಹುದು. ಇದೇ ಸದ್ಯದ ಮಟ್ಟಿಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಬಟ್ ಕಂಪನಿಗೆ ಇರತಕ್ಕಂತಹ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಅಥವಾ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಒಂದು ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳೋದಾದ್ರೆ, ಇವತ್ತಿನ ಕಾಲಕ್ಕೆ ಓವರ್ ಆಲ್ ಡಿಜಿಟಲೈಸೇಷನ್ ಕಡೆಗೆ ಜಾಸ್ತಿ ಕಂಪನಿ ಖರ್ಚು ಮಾಡ್ತಾ ಇದೆ. ಹೊಸ ಎಂಪ್ಲಾಯ್ಸ್ ಗಳನ್ನ ತಗೊಳ್ಳೋದಿರಬಹುದು ಅಥವಾ ಬ್ರಾಂಚ್ ಗಳನ್ನ ಅಗ್ರೆಸಿವ್ ಆಗಿ ಇಂಪ್ರೂವ್ ಮಾಡಬೇಕು ಅಥವಾ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಖರ್ಚುಗಳನ್ನ ಜಾಸ್ತಿ ಮಾಡ್ತಾ ಇದೆ. ಸೊ ಇದರ ಮೂಲಕ ಈ ಕಂಪನಿಯ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಏನಿದೆಯೋ ಜಾಸ್ತಿ ಆಗಿರೋದು ಕಂಡು ಬಂದಿರುತ್ತೆ. ಆಲ್ಮೋಸ್ಟ್ 76% ನಷ್ಟು ಕಾಸ್ಟ್ ಟು ಇನ್ಕಮ್ ರೇಷಿಯೋ ಆಗಿರುತ್ತೆ. ಇಂಡಸ್ಟ್ರಿ ಲೀಡರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಸುಮಾರು 40-50% ಇರುತ್ತೆ ಇದು ಐಡಿಯಲ್ಲಿ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಜಾಸ್ತಿ ಆಗಿರೋದೇ ಇವ್ರಿಗಿರ್ತಕ್ಕಂತಹ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು. ಒಂದ್ ಕಡೆಯಿಂದ ಗುಡ್, ಬಟ್ ಇವರು ಅನ್ಕೊಂಡ ಹಾಗೆ ಎಲ್ಲ ನಡೆದ್ರೆ ಒಳ್ಳೇದು, ಬಟ್ ಆಗಿಲ್ಲ ಅಂತಂದ್ರೆ ಬಹಳ ಕಷ್ಟದ ಪರಿಸ್ಥಿತಿನ ಅನುಭವಿಸಬೇಕಾಗುತ್ತೆ ಯಾವುದೇ ಕಂಪನಿ ಆದ್ರೂ ಕೂಡ. ಸೊ ಹಾಗಾಗಿ ಆಪರೇಟಿಂಗ್ ಕಾಸ್ಟ್ ಗಳಿರ್ಬೋದು, ಅಟ್ ದ ಸೇಮ್ ಟೈಮ್ ಇವ್ರಿಗೆ ಬರ್ತಕ್ಕಂತಹ ನೆಟ್ ಮಾರ್ಜಿನ್ ಮೇಲೆ ಅಥವಾ ನೆಟ್ ಪ್ರಾಫಿಟ್ ಮೇಲೂ ಕೂಡ ಹೊಡೆತಾ ಬೀಳುತ್ತೆ ಇದು. ಸೊ ಇದೇ ಒನ್ ಆಫ್ ದ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಕನ್ಸರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇವಾಗ IDFC ಫಸ್ಟ್ ನ ಓವರ್ ಆಲ್ ಫೈನಾನ್ಶಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, IDFC ಫಸ್ಟ್ ಸದ್ಯದ ಮಟ್ಟಿಗೆ 37.6 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 171 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 7.52 ಆಗಿದ್ರೆ ಕಳೆದ 5 ವರ್ಷದಲ್ಲಿ 14.89% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಈ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 0.7, ಹಾಗೆ 1 ವರ್ಷದಲ್ಲಿ ಅಂದ್ರೆ ಕಳೆದ 1 ವರ್ಷದಲ್ಲಿ ಮೈನಸ್ ಅಥವಾ -27.72% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ -9.99% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ ಸದ್ಯಕ್ಕೆ 40.58 ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಮೂವಿಂಗ್ ಆವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 61.8 ಜಸ್ಟ್ 60ರ ಮೇಲೆ ಕ್ರಾಸ್ ಆಗಿದೆ. 60ರ ಮೇಲೆ ಸಸ್ಟೈನ್ ಆಗೋವರೆಗೂ ಪಾಸಿಟಿವ್ ಸ್ಟ್ರೆಂತ್ ಪ್ರೈಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ವೆಲ್, ಇದು 2 ಲಾರ್ಜ್ ಮಿಡ್ ಕ್ಯಾಪ್ ಗೆ ಸಂಬಂಧಪಟ್ಟಿರತಕ್ಕಂತಹ ಸ್ಟಾಕ್ಸ್ ಗಳಾಗಿತ್ತು. ಇವಾಗ ಸ್ಮಾಲ್ ಕ್ಯಾಪ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂತಹ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ ಟಾಪ್ 2 ಕಂಪನೀಸ್ ಗಳಾಗಿರುತ್ತೆ. ಸೊ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಯಾವುದೇ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರಿ ಅಂತಂದ್ರು ಸ್ಮಾಲ್ ಕ್ಯಾಪ್ ಕಂಪನಿ ಅಂತಂದ್ರು ಕೂಡ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಿಕಾಸ್ ಅದು ಇನ್ನೂ ಬೆಳಿಬೇಕಾಗಿರ್ತಕ್ಕಂಥ ಕಂಪನೀಸ್ ಗಳು, ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಆ ಕಂಪನೀಸ್ ಗಳು ದೊಡ್ಡದಾಗಿ ಬೆಳೀತು ಅಂತಂದ್ರೆ ರಿವಾರ್ಡ್ ಪೊಟೆನ್ಶಿಯಲ್ ಅಥವಾ ರಿವಾರ್ಡ್ ಜಾಸ್ತಿ ಬರ್ತಕ್ಕಂತಹ ಚಾನ್ಸ್ ಕೂಡ ಜಾಸ್ತಿ ಇರದೇ ಇರುತ್ತೆ ಕಂಪನೀಸ್ ಗಳಲ್ಲಿ. ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ 2 ಟಾಪ್ ಕಂಪನೀಸ್ ಗಳನ್ನ ಅರ್ಥ ಮಾಡ್ಕೊಂಡು ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಂಪನಿ DCB ಬ್ಯಾಂಕ್ ಅಂತ ಹೇಳ್ಕೊಂಡು, ಈ ಕಂಪನಿನೂ ಕೂಡ ಪ್ರೈವೇಟ್ ಸೆಕ್ಟರ್ ಕಂಪನಿ ಆಗಿರುತ್ತೆ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಇವತ್ತಿನ ಕಾಲಕ್ಕೆ ಸುಮಾರು 400 ಬ್ರಾಂಚ್ ಗಳನ್ನ 19 ಡಿಫರೆಂಟ್ ಸ್ಟೇಟ್ಸ್ ಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ. ಇವತ್ತಿನ ಕಾಲಕ್ಕೆ ಬ್ಯಾಂಕ್ ಮೇನ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸ್ಮಾಲ್ ಬಿಸ್ನೆಸ್ ಗಳಿಗೆ ಲೋನ್ ಕೊಡೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಹಾಗೆ DCB ಬ್ಯಾಂಕ್ ಅಲ್ಲಿ ಸುಮಾರು 18.92% ನಷ್ಟು ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಅಂತಂದ್ರೆ ಯಾವುದೇ ಒಂದು ದುಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಡೆಪಾಸಿಟರ್ಸ್ ಗಳಿಗೆ ಒಂದು ಸೇಫ್ ಆಗಿರಲಿ, ಅವ್ರದ್ದು ಒಂದು ಅಮೌಂಟ್ ಅನ್ನ ರಿಟರ್ನ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಸ್ವಲ್ಪನಾರು ಅಮೌಂಟ್ ರಿಟರ್ನ್ ಮಾಡ್ಲಿಕ್ಕೆ ಶಕ್ತಿ ಇರಲಿ ಬ್ಯಾಂಕ್ ಗಳಿಗೆ ಅನ್ನೋ ಉದ್ದೇಶ ಇಟ್ಕೊಂಡು RBI ಇಂದ ರೂಲ್ ಮಾಡಿರ್ತಾರೆ. ಯಾವುದೇ ಬ್ಯಾಂಕ್ ಆದ್ರೂ ಇಷ್ಟು ಅಡಕ್ವಿಸಿ ರೇಷಿಯೋ ಅಥವಾ ಅಡಿಷನಲ್ ಅಮೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇರಬೇಕು ಅನ್ನೋದನ್ನ ಒಂದು ರೂಲ್ ಇರುತ್ತೆ. ಸೊ ಬೇಸಿಕಲಿ ಅಡಕ್ವಿಸಿ ರೇಷಿಯೋ ಜಾಸ್ತಿ ಇದ್ದಷ್ಟು ಆಸ್ ಅನ್ ಡೆಪಾಸಿಟರ್ ಆ ಬ್ಯಾಂಕ್ ಅಲ್ಲಿ ಡೆಪಾಸಿಟರ್ ಮಾಡ್ತಕ್ಕಂಥವ್ರಿಗೆ ಬಹಳ ಸೇಫ್ ಆಗಿರುತ್ತೆ ಅದು. ಸೊ ಹಾಗಾಗಿ ಸುಮಾರು 18% ನಷ್ಟು ಅಡಕ್ವಿಸಿ ರೇಷಿಯೋ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಸೊ ನೀವು ಇವಾಗ ಗಮನಿಸ್ತಾ ಇರಬಹುದು ಇಲ್ಲಿ ಓವರ್ ಆಲ್ CRAR ಅಂತಾನು ಹೇಳ್ತಾರೆ ಅಥವಾ ಕ್ಯಾಪಿಟಲ್ ಅಡಕ್ವೆನ್ಸಿ ರೇಷಿಯೋ 14.11% ನಷ್ಟು ಮಾರ್ಚ್ 31 2016 ಅಲ್ಲಿ ಇತ್ತು.
ಅಡ್ವಾನ್ಸಿ ರೇಷಿಯೋ. ಹಾಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ಸ್ ಗಳು ಅಡ್ವಾನ್ಸಸ್ ಗಳು ಅಟ್ ದ ಸೇಮ್ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ ರೀಸೆಂಟ್ ಡೇಟಾ ಪ್ರಕಾರ. ಇದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ಸ್ಟ್ರೆಂತ್ ಪಾಯಿಂಟ್ ಅಂತ ಹೇಳ್ಬೋದು ಈ ಬ್ಯಾಂಕ್. ಇದೆಲ್ಲ ಕಂಪನಿಗೆ ಇರತಕ್ಕಂತಹ ಸ್ಟ್ರೆಂತ್ ಗಳಾಗಿದ್ರೆ ಏನು ವೀಕ್ನೆಸ್ ಕೂಡ ಇದ್ದೇ ಇರುತ್ತೆ ಯಾವುದೇ ಒಂದು ಕಂಪನಿ ಅಂತಂದ್ರೂ ಕೂಡ. ಈ ಕಂಪನಿಲಿ ಇವತ್ತಿನ ಕಾಲಕ್ಕೆ ಎನ್ಪಿಎಸ್ ಗಳು ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಗಮನಿಸ್ತಾ ಇರಬಹುದು ಇಲ್ಲಿ ನೆಟ್ ಎನ್ಪಿಎ ಏನಿದೆಯೋ ಫೈನಾನ್ಷಿಯಲ್ 2016 ಅಲ್ಲಿ 0.75% ಇದ್ದಂಥದ್ದು ಇವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ 1.97% ಫೈನಾನ್ಷಿಯಲ್ 2022 ಅಲ್ಲಿ ಆಗಿರುತ್ತೆ. ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ 2021 ಅಲ್ಲಿ 2.31% ರೀಚ್ ಆದಂತದ್ದು ಸ್ವಲ್ಪ ಕಡಿಮೆ ಆಗಿರೋದು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಳೆದ 5 ವರ್ಷಕ್ಕೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಸಿಗ್ನಿಫಿಕೆಂಟ್ ಗ್ರೋತ್ ಎನ್ಪಿಎ ಗಳಲ್ಲಿ ಕಂಡು ಬಂದಿರುತ್ತೆ. ಇದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳಬಹುದು ಕಂಪನಿಯಲ್ಲಿ. ಇವಾಗ ಡಿಸಿಬಿ ಬ್ಯಾಂಕಿನ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಡಿಸಿಬಿ ಬ್ಯಾಂಕ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 89.1, ಪಿ ರೇಷೋ 9.64, ಡೆಟ್ ಟು ಇಕ್ವಿಟಿ ರೇಷಿಯೋ 9.58 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 11.09% ಸೇಲ್ಸ್ ಅಲ್ಲಿ ಕಂಪೌಂಡ್ ಗ್ರೋತ್ ಅಂದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 7.37 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ -15.18%, ಹಾಗೆ ಕಳೆದ 5 ವರ್ಷದಲ್ಲಿ -14.55% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದು ಕೊಟ್ಟಿದ್ರೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 84.15. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡಿಎಂಎ ಮೇಲೆ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆರ್ಎಸ್ಐ 14 67.2 60 ಮೇಲೆ ಇದು ಕೂಡ ಸಸ್ಟೈನ್ ಆಗ್ತಾ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಆರ್ಎಸ್ಐ. ವೆಲ್, ನಮ್ಮಲ್ಲಿ ಇಷ್ಟಿರತಕ್ಕಂತಹ ಕೊನೆಯ ಕಂಪನಿ ಬಂದು ಸಿಎಸ್ಬಿ ಬ್ಯಾಂಕ್ ಅಂತ ಹೇಳ್ಕೊಂಡು ಸುಮಾರು ಜನ ಕೇಳಿರಲ್ಲ ಇದನ್ನ. ಸೊ ಬೇಸಿಕಲಿ ಕೇರಳ ಬೇಸ್ಡ್ ಕಂಪನಿ ಆಗಿರುತ್ತೆ ಇದು. ಇವತ್ತಿನ ಕಾಲಕ್ಕೆ 512 ಬ್ರಾಂಚಸ್ ಗಳು ಹಾಗೆ 318 ಎಟಿಎಂಸ್ ಗಳನ್ನ ಇಟ್ಕೊಂಡು ಆಪರೇಷನ್ ಮಾಡ್ತಾ ಇದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬ್ಯಾಂಕ್ ಆಲ್ಮೋಸ್ಟ್ 98 ವರ್ಷದ ಅನುಭವವನ್ನ ಸಿಎಸ್ಬಿ ಬ್ಯಾಂಕ್ ಹೊಂದಿರುತ್ತೆ. ಹಾಗೆ 2018 ಫೈರ್ ಫ್ಯಾಕ್ಸ್ ಅನ್ನೋ ಒಂದು ಕಂಪನಿಗೆ ಆಲ್ಮೋಸ್ಟ್ 51% ನಷ್ಟು ಸ್ಟೇಕ್ ಅನ್ನ ಅಕ್ವೈರ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ ಆರ್ಬಿಐ. ಈ ಕಂಪನಿಯಲ್ಲಿ ಒನ್ ಆಫ್ ದ ಮೋಸ್ಟ್ ನೋಟೇಬಲ್ ಅಥವಾ ತುಂಬಾ ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಕಂಪನಿಗೆ ಇವರಲ್ಲಿ ಇರತಕ್ಕಂತಹ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. 2016 ಬ್ಯಾಡ್ ಪರ್ಫಾರ್ಮೆನ್ಸ್ ಆಗ್ತಾ ಇತ್ತು ಕಂಪನಿ ಅಥವಾ ಬ್ಯಾಂಕ್ ಅಂತ ಹೇಳೋದಾದ್ರೆ, ಅದಾದ್ಮೇಲೆ ಇವರು ಮಿಸ್ಟರ್ ಸಿ ವಿ ಆರ್ ರಾಜೇಂದ್ರನ್ ಅವರನ್ನ ಸಿಇಒ ಆಗಿ ನೇಮಕ ಮಾಡ್ತಾರೆ. ಅದಾದ್ಮೇಲೆ ಒಳ್ಳೆಯ ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಓವರ್ ಆಲ್ ಬ್ಯಾಂಕ್ ಅಂತ ಕಾಣ್ತಾ ಇದೆ. ಸೊ ಹಾಗಾಗಿ ಇವ್ರಿಗೆ ಇರ್ತಕ್ಕಂತಹ ಅನುಭವ ಅಂದ್ರೆ 98 ವರ್ಷದ ಅನುಭವ, ಅಟ್ ದ ಸೇಮ್ ಟೈಮ್ ಈಗ ಸದ್ಯಕ್ಕೆ ಇರತಕ್ಕಂತಹ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಈ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ನಾವು ಹೇಳ್ಬೋದು. ಹಾಗೆ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ವೀಕ್ನೆಸ್ ಅಂತ ಅಂದ್ರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ಬೋದು, ಕಂಪನಿಯ ಬ್ರ್ಯಾಂಡಿಂಗ್ ಏನಿದೆ ಅಷ್ಟೊಂದು ಫೇಮಸ್ ಇಲ್ಲ. ಅಟ್ ದ ಸೇಮ್ ಟೈಮ್ ಕಾನ್ಸಂಟ್ರೇಷನ್ ರಿಸ್ಕ್ ಜಿಯೋಗ್ರಫಿಕಲಿ ಅಂತ ಹೇಳೋದಾದ್ರೆ ಅಥವಾ ಸ್ಥಳದ ಒಂದು ಕಾನ್ಸಂಟ್ರೇಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಕೇರಳದಲ್ಲಿ ಜಾಸ್ತಿ ಆಪರೇಷನ್ ನ ಹೊಂದಿದೆ, ವಿಚ್ ಇಸ್ ಗುಡ್. ಬಟ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಬ್ರಾಂಚ್ ಪ್ರೆಸೆನ್ಸ್ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಕೇರಳದಲ್ಲೇ ಜಾಸ್ತಿ ಇರುತ್ತೆ. ಅದನ್ನ ಯೂಸ್ ಮಾಡ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ರಿಸ್ಕ್ ಏನಿದೆಯೋ ತುಂಬಾ ಜಾಸ್ತಿ ಆಗುತ್ತೆ ಜಿಯೋಗ್ರಫಿಕಲಿ ಅಂತ ಹೇಳೋದಾದ್ರೆ. ಸೊ ಹಾಗಾಗಿ ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಸಿಎಸ್ಬಿ ಬ್ಯಾಂಕ್ ಸಿಎಸ್ಬಿ ಬ್ಯಾಂಕ್ ಸದ್ಯಕ್ಕೆ 200.05 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 6.79, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 9.43. ಕಳೆದ 5 ವರ್ಷದಲ್ಲಿ 8.81% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 11.03% ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ -41.81% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 226, ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡಿಎಂಎ ಕೆಳಗಡೆ ಇರೋದು ನೆಗೆಟಿವ್ ಸ್ಟ್ರೆಂತ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆರ್ಎಸ್ಐ ಆಲ್ಮೋಸ್ಟ್ 60ರಲ್ಲಿದೆ, 60ರ ಮೇಲೆ ಇದು ಸೆಷನ್ ಆಗಿ ಶುರು ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟ್ ಆರ್ಎಸ್ಐ ಪ್ರಕಾರ ಪ್ರೈಸ್ ಅಲ್ಲಿ ಕಾಣ್ತಕ್ಕಂತಹ ಚಾನ್ಸ್ ಇರುತ್ತೆ. ವೆಲ್, ಇವಾಗ ಓವರ್ ಆಲ್ 6 ಕಂಪನೀಸ್ ಗಳೇನ್ ನಾನು ಡಿಸ್ಕಷನ್ ಮಾಡಿದ್ನು. ಸುಮಾರು ಜನ ಸಜೆಷನ್ ಕೊಟ್ಟಿದ್ರಿ ನಮ್ಗೆ, ಸರ್ ಒಂದ್ ಸಮರಿಯಾಗಿ ತೋರಿಸಿ ಲಾಸ್ಟ್ ಅಲ್ಲಿ ಚೆಕ್ ಲಿಸ್ಟ್ ಆಗಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ 6 ಬ್ಯಾಂಕ್ಗಳ ಒಂದು ಡೀಟೇಲ್ ಏನಿದೆಯೋ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಇವಾಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ 3 ಕ್ಯಾಪಿಟಲೈಸೇಷನ್ ಗೆ ಸಂಬಂಧಪಟ್ಟಿರತಕ್ಕಂತಹ ಟಾಪ್ 6 ಬ್ಯಾಂಕಿಂಗ್ ಕಂಪನೀಸ್ ಗಳನ್ನ ಪ್ರೆಸೆಂಟ್ ಮಾಡಿದೀನಿ. ಇಲ್ಲಿವರೆಗೂ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಕ್ವಶನ್ಸ್ ಗಳು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಾಲಿಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.